ಇದಕ್ಕೆ ಪೂರಕವಾಗಿರತಕ್ಕಂಥ ಒಂದು ವಾತಾವರಣ ನಮಗೇನು ಪ್ರಕೃತಿ ಉಳಿಸಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ತಾತ್ಕಾಲಿಕ ನೀರಿಗೋಸ್ಕರ ನಾವು ಹೋರಾಟ ಮಾಡತಕ್ಕಂಥ ಒಂದು ಪ್ರಸಂಗ ಬಂದಿದೆ. ನದಿ ನೀರು ಕೊಡ್ತಕ್ಕಂಥ ನೀರು ಒಂದು ಭಾಗ ಆದರೆ ತಾತ್ಕಾಲಿಕವಾಗಿ ನಮಗೆ ಬಳಸ್ತಕ್ಕಂಥ ನೀರು ನಮಗೆ ಇಲ್ಲ. ಆ ನಿಟ್ಟಲ್ಲಿ ನಾವು ತುಂಬಾ ಸಂಕಷ್ಟದಲ್ಲಿದ್ದೀವಿ. ನೀವು ನಮ್ಮ ಮನೆಯನ್ನು ಸರ್ಕಾರ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ನಾವು ಸರಿಯಾದಂತಹ ಹೋರಾಟವನ್ನು ರೂಪಿಸತಕ್ಕಂಥ ಕೆಲಸವನ್ನು ನಾವು ಕೆಲವೇ ದಿನ ನಾವು ಪ್ರಕಟಿಸುವಂತ ನಾವು ಹೇಳಿ ಅದಕ್ಕೆ ಏನಾಗುವ ರೀತಿಯಾದ ಕೂಡ ನಾವು ಅದಕ್ಕೆ ಹೋರಾಟ ಹಂತ ಹಂತ ಹಂತವಾದಂತಹ ಹೋರಾಟವನ್ನು ಮಾಡಿ ಸರ್ಕಾರದ ಕಣ್ಣನ್ನು ತರಿಸುವಂತ ರೀತಿಯಲ್ಲಿ ನಾವು ಇವತ್ತು ಜನರಿಗೆ ಈ ಮುಖ್ಯವಾದ ಇವತ್ತು ಭರವಸೆಯನ್ನು ಕೊಟ್ಟು ಈ ತಾಲೂಕಿನ ಜನರಿಗೆ ಕುಡಿಯುವ ನೀರನ್ನು ಕೊಡಲಿಕ್ಕೆ ಎಲ್ಲಾ ರೀತಿಯ ಹೋರಾಟಕ್ಕೆ ನಾವು ಸದಾಸಿದ್ಧವಾಗಿ ಅಂತ ಹೇಳಿ ನಾನು ಮಾತನಾಡ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕರಿಸುತ್ತಾ ಅವರ ಪರವಾಗಿ ನಾನು ಏನ್ ಮಾತಾಡ್ಬೇಕಂತಿದ್ದೀನಿ ಅಂದ್ರೆ, ಈಗ ಇದುವರೆಗೂ ಜನ ಕೇಳ್ತಾರೆ ಏನಪ್ಪ ಅಂತಂದ್ರೆ ಬೇಸಿಕ್ ನೀಡ್ಸ್ ನಮ್ಮ ಮೂಲಭೂತ ಸೌಕರ್ಯಗಳು, ಅದಕ್ಕೆ ಮುಖ್ಯವಾದಂತದ್ದು ನೀರು ಬೇಕು. ಮನುಷ್ಯನಿಗೆ ನೀರೇ ಮುಖ್ಯ. ನೀರಿಲ್ಲ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಅದರಿಂದ ಈಗ ಯಾವುದೇ ನೀರಾವರಿ ಕೇಳ್ತಾ ಇಲ್ಲ, ಜಮೀನು ಕೇಳ್ತಾ ಇಲ್ಲ, ದುಡ್ಡು ಕೇಳ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ. ನಮ್ಮ ಜನಪ್ರತಿನಿಧಿಗಳ ಹತ್ರ ಏನ್ ನಾವು ಕೇಳ್ತಾ ಇದೀವಿ ಅಂದ್ರೆ ನೀರು, ಕುಡಿಯೋ ನೀರು ಕೇಳ್ತಾ ಇದ್ದೀವಿ. ಆದ್ರೂ ಕೂಡ ಈಗ ಇದುವರೆಗೂ ಯಾರು ಇದ್ರ ಬಗ್ಗೆ ದನಿ ಎತ್ತಿರಲಿಲ್ಲ. ಈಗ ನಮ್ಮ ಜನಪ್ರತಿನಿಧಿಗಳು ಇದಕ್ಕಿಂತ ಮುಂಚೆನೆ ದನಿ ಎತ್ತಿ ಇದೇ ರೀತಿ ಹೋರಾಟ ಮಾಡಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ನೀರು ಬರೋದು. ಈಗ ನಾನೇನಪ್ಪ ಇವ್ರ ಪರವಾಗಿ ಕೇಳ್ಕೊತಾ ಇದ್ದೀನಿ, ನಮ್ಮ ರೈತರ ಪರವಾಗಿ ನಾನು ಏನ್ ಕೇಳ್ಕೊತಾ ಇದ್ದೀನಿ ಅಂತಂದ್ರೆ, ಎಲ್ಲ ಈಗ ಒಂದು 50 ಎಷ್ಟು ನಾನು ನಮ್ಮ ರೈತರ ಪರವಾಗಿ ಏನ್ ಕೇಳ್ಕೊತಾ ಇದ್ದೀನಿ ಅಂತಂದ್ರೆ, ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಏನಿದೆ ಆ ಎಲ್ಲ ಸಾಲನೂ ಮನ್ನಾ ಮಾಡಬೇಕು. ಹಾಗೇನೆ ಸಾಲ ಮನ್ನಾ ಮಾಡಿ ಅಷ್ಟಕ್ಕೆ ಕೈ ತೊಳ್ಕೊಂಡು ಸುಮ್ಮನೆ ಇರಬಾರ್ದು. ಮತ್ತೆ ರೈತರಿಗೆ ಜೀವನ ಮಾಡೋದಕ್ಕೋಸ್ಕರ ಅವರಿಗೆ ಸಾಲ ಕೊಡಬೇಕು. ಸಾಲ ಕೊಟ್ಟು ನೆಕ್ಸ್ಟ್ ಬೆಳೆ ಆದಾಗ ಅದನ್ನ ಕಂತಿನ ರೂಪದಲ್ಲಿ ನಮ್ಮ ಸರ್ಕಾರ ಅದು ನಮ್ಮ ರೈತರು ಎಲ್ಲರೂ ಕೂಡ ಕಟ್ಟೋದಕ್ಕೆ ರೆಡಿಯಾಗಿರ್ತಾರೆ, ಅದನ್ನ ಸರ್ಕಾರ ವಸೂಲಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ನೀರಿನ ಹೋರಾಟದ ಬಗ್ಗೆ ಏನಪ್ಪ ಅಂದ್ರೆ ಇದು ಆಲ್ರೆಡಿ ಲೇಟ್ ಆಗಿದೆ. ಇಷ್ಟೊತ್ತಿಗೆ ನಾವು ಯಾವಾಗ್ಲೂ ಇದನ್ನ ಕಿವಿಮೇಲೆ ಹಾಕೊಂಡ್ಬಿಟ್ಟು ಹೋರಾಟ ಮಾಡಿಬಿಟ್ಟು ನಾವು ಈ ನೀರು ಈ ನಮ್ಮ ಮೂಲಭೂತ ಸೌಕರ್ಯ ಏನಪ್ಪ ಅಂದ್ರೆ ನೀರು ಅಂತ ನಾನು ಆಗ್ಲೇ ಹೇಳಿದ್ದೆ. ಕುಡಿಯೋ ನೀರು ಕೇಳ್ತಾ ಇದಾರೆ ಜನ. ಇದಕ್ಕೆ ನಾವೆಲ್ಲರೂ ಕೂಡ ಬೆಂಬಲ ಕೊಟ್ಟು ನಾವು ಇದನ್ನ ನಮಗೆ ಯಾವ್ದಾದ್ರೂ ಒಂದು ಪರಿಹಾರ ಸಿಗೋವರೆಗೂ ನಾವು ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಎಲ್ಲ ರೈತರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗೂ ನಮ್ಮ ಸರ್ಕಾರಕ್ಕೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆಡಳಿತ ಪಕ್ಷ ಏನಿವತ್ತು ಸರ್ಕಾರ ಆಡಳಿತ ಮಾಡ್ತಕ್ಕಂಥ ಪಕ್ಷ ಇದೆ, ಆಡಳಿತ ಮಾಡ್ತಕ್ಕಂಥ ಮುಖ್ಯಮಂತ್ರಿ ಇರ್ಬೋದು, ನೀರಾವರಿ ಸಚಿವರು ಇರ್ಬೋದು, ಮತ್ತೆ ಗ್ರಾಮೀಣಾಭಿವೃದ್ಧಿ ಕುಡಿಯುವ ನೀರಿನ ಸಚಿವರು ಇರ್ಬೋದು, ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಈ ಭಾಗದ ಸಮಸ್ಯೆಯನ್ನ ಸಮಗ್ರವಾಗಿರ್ತಕ್ಕಂಥ ಮನವಿಯನ್ನ ಇಡೀ ತಾಲೂಕಿನ ಜನತೆಯ ಪರವಾಗಿ ನಾವು ನಿಯೋಗದ ಮೂಲಕ ಸಲ್ಲಿಕೆ ಆಗಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಮುಖ್ಯಮಂತ್ರಿ 2 ಸಾರಿ ನಿಯೋಗದ ಮೂಲಕ ಸಲ್ಲಿಕೆ ಆಗಿದೆ. ಮುಖ್ಯಮಂತ್ರಿ 2 ಸಾರಿ ಹೋಗಿ ಈ ನಿಯೋಗದ ಮೂಲಕ ಮನವಿಯನ್ನ ಇಡೀ ಪಕ್ಷಾತೀತವಾಗಿ ನಮ್ಮ ತಾಲೂಕಿನ ಪರವಾಗಿ ಕೊಟ್ಟಿದ್ದೀವಿ. ಅದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಕೂಡ ಬಳಸಿ ವಿಧಾನಸಭೆಯಲ್ಲಿ 10 ಹಲವಾರು ಸಾವಿರ ಪ್ರಸ್ತಾಪವನ್ನು ಮಾಡುವ ಮುಖ್ಯನ ಚರ್ಚೆ ಮಾಡುವ ಮುಖ್ಯನ ನಾನು ಇವತ್ತು ಅದಕ್ಕೆ ಬೆಳಕನ್ನು ಚೆಲ್ಲಿದ್ದೀನಿ. ಅದು ನೀವು ಅನೇಕ ಜನರು ಅದನ್ನು ನೋಡಿರ್ಬೋದು, ನೀವು ವಾಟ್ಸಪ್ ನಲ್ಲಿ ನೋಡಿದ್ರ, ಪತ್ರಿಕೆಯಲ್ಲಿ ನೋಡಿದ್ರೆ ಎಲ್ಲ ನೋಡಿದ್ರ. ಅದಕ್ಕೆ ಇದು ಇವತ್ತು ಹೊಸ ಹೋರಾಟ ಅಲ್ಲ, ಇದು ಈ ಹೋರಾಟ 6 ವರ್ಷಗಳಿಂದ ಬಂದಿದೆ, ಅದನ್ನು ಮುಂದುವರಿಸಿಕೊಂಡು ಇದ್ದೀವಿ. ಸರ್ಕಾರ ಇವತ್ತು ಬಂಡತನಕ್ಕೆ ಬಿದ್ದಿದೆ. ನಮ್ಮ ಈ ಭಾಗದ ಜನರ ಒಂದು ಸಮಸ್ಯೆಯನ್ನ ಸರ್ಕಾರ ಕೂಡಲೇ ಗಮನಹರಿಸಿ ಅದನ್ನು ಹೋರಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಿ ಅಂತ ನಾನು ಈ ಮುಖ್ಯನ ಆಗ್ರಹ ಪ್ರಸ್ತಾವ ಮತ್ತೊಂದು ಸಾರಿ ಅಂತ ಹೇಳಿಕೆ ಬಯಸಿ. ಸರ್ಕಾರಗಳು ಬಾವಳಿ ನೀರು ಹರಿಸಕ್ಕೆ ಮುಂದೆ ಆಗ್ತಾ ಇಲ್ಲ. ಈಗ ಸುದ್ದಿಗಾರರು ಕೇಳ್ತಕ್ಕಂಥ ಒಂದು ಪ್ರಶ್ನೆ ಇಷ್ಟೇ, ಮುಂದಿನ ನಿಮ್ಮ ಹೋರಾಟದ ದಿಕ್ಕನ್ನು ಯಾವ ರೀತಿ ನೀವು ತಗೊಳ್ಳೋಗ್ತೀರಾ ಅಂತ ಕೇಳ್ತೇವೆ. ಹೋರಾಟದ ದಿಕ್ಕನ್ನು ನಾವು ಬದಲಾಯಿಸ್ತಕ್ಕಂಥದಕ್ಕೆ ಪ್ರಕೃತಿ ಈಗ ಅನಿವಾರ್ಯವಾಗಿ ನಮಗೊಂದು ಇರಿತಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ವಿ. ನಾವು ಇದುವರೆಗೂ ತಾತ್ಕಾಲಿಕವಾಗಿ ನೀರನ್ನು ನಾವು ಪಡಿತಾ ಇದ್ವಿ, ಈಗ ತಾತ್ಕಾಲಿಕವಾದಂತ ಸಿಗ್ತಕ್ಕಂಥ ನೀರನ್ನು ನಮಗೆ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವಾಗ ಸರ್ಕಾರ ಇದಕ್ಕೆ ಪೂರಕವಾದಂತ ಅಂದಾಜು ವೆಚ್ಚವನ್ನು ತಯಾರು ಮಾಡಿ ಪೂರಕವಾದ ಹಣವನ್ನು ಬಿಡುಗಡೆ ಮಾಡಬೇಕು, ಮತ್ತು ತಾತ್ಕಾಲಿಕ ಕೊಡ್ತಕ್ಕಂಥ ನೀರನ್ನು ಮೊದಲು ಕೊಟ್ಟು ಆಮೇಲೆ ನದಿ ಮೀನದ ನೀರನ್ನು ಕೊಡಲಿಕ್ಕೆ ಇವತ್ತು ಭದ್ರಾ ಮೇಲ್ದಂಡೆಯನ್ನು ತೋರಿಸಿದ್ದಾರೆ ನಮಗೆ, ಮತ್ತು ಒಂದು ಎತ್ತಿನಲ್ಲಿ 22 ಕೆರೆಗಳ ನೀರನ್ನು ತೋರಿಸಿದ್ದಾರೆ, ಮತ್ತು ಈ ಕಡೆ ತುಂಗಭದ್ರ ಪ್ರಾಜೆಕ್ಟ್ ಅಲ್ಲಿ ಕುಡಿಯುವ ನೀರಿಗೋಸ್ಕರ ಪೈಪ್ಲೈನ್ ಮುಖಾಂತರ ಕೊಡ್ತೀವಿ ಅಂತ ಹೇಳಿ ಹೇಳಿದರು. ಅದಕ್ಕೆ ಸರಿಯಾದಂತಹ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಇನ್ನು ಈಗ ಆ ಕಾರ್ಯಾರಂಭ ಮಾಡಬೇಕು. ಕೆಲವೇ ದಿನಗಳಲ್ಲಿ ನಾವು ನಮ್ಮದಾದಂತಹ ಒಂದು ಸಂಘಟನೆ ಮುಖಾಂತರ ನಾವು ಅದಕ್ಕೆ ಸರಿಯಾದಂತಹ ಒಂದು ಹೋರಾಟ ಮಾಡಲಿಕ್ಕೆ ಅದಕ್ಕೆ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸತಕ್ಕಂಥ ಒಂದು ಕೆಲಸವನ್ನು ಮಾಡಿ ಸರ್ಕಾರದ ಕಣ್ಣನ್ನು ತರಿಸತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ. ಸಾರ್ವಜನಿಕರು ಕೂಡ ಅದರ ಬಗ್ಗೆ ಒಂದು ಭರವಸೆಯನ್ನು ಮೂಡಿಸ್ತೀವಿ, ಮತ್ತು ಅವ್ರ ಜಾಗೃತಿಯನ್ನು ಮೂಡಿಸ್ತೀವಿ. ಇಡೀ ತಾಲೂಕಿನ ಜನರ ಕುಡಿಯುವ ನೀರಿನ ಬಗ್ಗೆ ನಮ್ಗೆ ಎಷ್ಟು ಸಮಸ್ಯೆ ಅಂತ ಅರ್ಥ ಮಾಡ್ಕೊಂತಕ್ಕಂಥ ಒಂದು
ಜಾಗೃತಿ ಸಭೆಯನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡ ಕೆಲಸವನ್ನು ಮಾಡ್ತೇವೆ. ಅನಿರ್ದಿಷ್ಟ ಕಾಲ ಅವರು